ಗ್ರಹಚಾರ ಕೆಟ್ಟಾಗ ಏನು ಬೇಕಾದರೂ ಆಗುತ್ತೆ ಅಂತ ಹೇಳ್ತಾರೆ ಗ್ರಹಚಾರ ಕೆಟ್ಟಾಗ ಇಂತಹ ಘಟನೆಗಳು ನಡೆಯುತ್ತಾ ಹೇಗೆ ಅಂತ ನೋಡಿ ಗ್ರಹಚಾರ ಕೆಟ್ಟಾಗ ಅಂತ ಗ್ರಹಚಾರ ಎಲ್ಲರಿಗೂ ಇರುತ್ತೆ ಯಾಕೆಂದರೆ ನಾವು ನೀವಾದರೂ ಸ್ವಲ್ಪ ನಿದ್ರೆ ಮಾಡ್ಬೋದು ಗ್ರಹಗಳು ನಿದ್ರಿಸುವ ಗ್ರಹಗಳಲ್ಲ ನಾವು ನೀವೆಲ್ಲ ನನಗೆ ಸುಸ್ತಾಗಿದೆ ಅಂತ ಸುಮ್ಮನೆ ಕೂತ್ಕೊಳ್ತೇವೆ ಅಲ್ಲಿ ಆದರೂ ಸಮಾಧಾನ ಬರ್ಬೋದು ಸೂರ್ಯ ಚಂದ್ರರು ಹೇಗೆ ನವಗ್ರಹಗಳೆಲ್ಲ ಇದ್ದಾರೋ ಯಾವ ಗ್ರಹಗಳು ಯಾವ ಕ್ಷಣದಲ್ಲಿ ಯಾವ ಚಲನ ಅವಸ್ಥಾಗಳು ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅದರಿಂದ ಚಾರ ಅಂತ ಹೇಳಿದರೆ ಸಂಚರಿಸುವಿಕೆ ಹಾಗಾದರೆ ಈ ಗ್ರಹಚಾರ ಅಂತ ಹೇಳುವ ನಿಮ್ಮ ಶಬ್ದ ಅವರಿಗೆ ನಡೆಯುವ ದಶಾಕಾಲದಲ್ಲಿ ಆ ನಡೆಯುವ ದಶಾಭುಕ್ತಿ ಕಾಲಗಳು ಅದು ನಮಗೆ ಕಾಲಕಾಲದ ಬದಲಾವಣೆಗಳಿಗೆ ಅನುಸಾರವಾಗಿ ಅವರಿಗೆ ಪಡೆದುಕೊಳ್ಳುವಂತಹ ಶುಭ ಅಶುಭಾದಿಗಳು ಕಾರಣವಾಗಿರುತ್ತೆ ಇದರ ಬಗ್ಗೆ ನಾನು ಇನ್ನೂ ಸವಿಸ್ತಾರವಾದಂತಹ ಒಂದು ಅವರ ಜನ್ಮ ಜಾತಕದ ಪ್ರಕಾರವಾಗಿ ಹೇಳ್ತಾ ಹೇಳುವ ಹಾಗಾದರೆ ಅವರ ಜನ್ಮಕುಂಡಲಿಯನ್ನು ನೋಡಬಹುದು ಅಂತ ಅನಿಸುತ್ತೆ ಖಂಡಿತ ನೋಡ್ಬೋದು ಖಂಡಿತ ನೋಡ್ಬೋದು ಈಗ ನಾವು ಅವರ ಜನ್ಮಕುಂಡಲಿಯ ಆಧಾರವನ್ನು ನೋಡಿದರೆ ಅವರು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಜನನಾಗಿದ್ದಾರೆ ಅವರು ಋಷಭ ಲಗ್ನದಲ್ಲಿ ಜನನಾಗಿದ್ದಾರೆ ಋಷಭ ಲಗ್ನ ಹಾಗೆಯೇ ಅವರದ್ದು ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಜನನ ಈ ಆಧಾರವನ್ನು ಹಿಡಿದು ಹಿಡಿದುಕೊಂಡು ಅವರ ಜನ್ಮಕಾಲದಿಂದ ನಡೆಯುವ ದಶಾಭುಕ್ತಿಗಳು ಶ್ರವಣಾ ನಕ್ಷತ್ರ ಅಂದರೆ ಚಂದ್ರ ಮಹಾದಶೆಯಲ್ಲಿ ಅವರು ಜನನ ಆಗುತ್ತೆ ಚಂದ್ರ ದಶೆ ಆಯಿತು ಚಂದ್ರ ಆದ ಮೇಲೆ ಕುಜ ದಿಶೆ ಆಯಿತು ಕುಜ ದಶೆ ಆದ ಮೇಲೆ ರಾಹು ದಶೆ ಆಯಿತು ದಶಾ ನಂತರ ಈಗ ಪ್ರಸ್ತುತ ವರ್ತಮಾನದಲ್ಲಿ ಗುರು ನಡೀತಾ ಇದೆ ಹಾಗಾದರೆ ಈ ಗುರು ದಶೆಯ ಬಗ್ಗೆ ಅವಲೋಕನ ಮಾಡಬೇಕು ಯಾವಾಗ ಗುರು ಗುರುದಶೆ ಪ್ರಾರಂಭ ಆಗಿದೆ ಇವರಿಗೆ ಸಾಧಾರಣ ಇಪ್ಪತ್ತಾರನೇ ತಾರೀಕು ಆಗಸ್ಟ್ ತಿಂಗಳ ಎರಡು ಸಾವಿರದ ಹನ್ನೊಂದು ಒಂದು ಗ್ರಹಚಾರ ಅದೇ ಟೈಮಿಗೆ ಹಿಡಿಯುತ್ತೆ ಯಾಕೆ ಅಂತ ಕೇಳಿದರೆ ಈ ಒಂದು ಇದರ ಬಗ್ಗೆ ನಾವು ಗ್ರಹಗಳ ಯಾ ನಾನು ಈ ಹಿಂದೆ ನಿತ್ಯ ದಿನ ಭವಿಷ್ಯದಲ್ಲಿ ಯಾವ ರಾಶಿ ಯಾವ ರಗ್ನದವರಿಗೆ ಯಾವ ದಶಾ ಗ್ರಹಗಳು ಯಾವ ಗ್ರಹಗಳು ಶುಭವನ್ನು ಕೊಡುತ್ತೆ ಯಾವ ಗ್ರಹಗಳು ಅಶುಭವನ್ನು ಕೊಡುತ್ತೆ ಅಂತೆ ಈಗಾಗಲೇ ನಿಮಗೆ ನಾನು ಪ್ರಸ್ತುತಪಡಿಸ್ತಾ ಬಂದಿದ್ದೇನೆ ನಿಮಗೆ ಅದು ಸ್ವಲ್ಪ ಜ್ಞಾಪಕ ಇದ್ದರೆ ಖಂಡಿತ ಅರಿವಾಗುತ್ತೆ ಯಾಕೆ ಅಂತ ಹೇಳಿದರೆ ನಾವು ಒಂಬತ್ತು ಗ್ರಹಗಳು ಚಾರದಲ್ಲಿಯೇ ಇರ್ತಾರೆ ಚಂಚ್ ಸಂಚಾರದಲ್ಲಿ ಇರ್ತಾರೆ ಆದರೆ ಈ ಸಂಚರಿಸುವ ಕಾಲದಲ್ಲಿ ಪಡೆಯಬೇಕಾದಂಥ ಶುಭ ಅಶುಭಾದಿಗಳು ಏನು ಅಂತ ನೋಡಿದರೆ ನೋಡಿ ಮಕರ ರಾಶಿಯಲ್ಲಿ ಜನನಾದವರಿಗೆ ಗುರುವು ಯೋಗಕಾರಕನಲ್ಲ ಇನ್ನು ಋಷಭ ಲಗ್ನದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಗುರುವು ಶುಭಪ್ರದನಲ್ಲ ನೋಡಿ ಲಗ್ನಕ್ಕೂ ಅವನು ಶುಭನಲ್ಲ ರಾಶಿಗೂ ಅವನು ಶುಭಪ್ರದನಲ್ಲ ಎಲ್ಲಿಂದ ಪ್ರಾರಂಭ ಆಗಿದೆ ಹಾಗಾದರೆ ಅವರಿಗೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯ ಆಗಸ್ಟಿನಿಂದ ಪ್ರಾರಂಭ ಆಗಿದೆ ಹಾಗಾದರೆ ಮಳೆ ಬರುವುದಕ್ಕಿಂತ ಮುಂಚೆ ಮೋಡ ಅಂತ ನಾವು ನಿಮಗೆ ಹೇಳ್ತೇವೆ ಯಾವಾಗಲೂ ಮಳೆ ತತಕ್ಷಣ ಬರುವುದಿಲ್ಲ ತಕ್ಷಣ ಬಂದ ಮಳೆ ಮಳೆ ನಿಲ್ಲುವುದಿಲ್ಲ ಹಾಗೆ ಈ ಗುರುದಶ ಪ್ರಾರಂಭವಾಗಬೇಕಾದರೆ ಅದರ ಹಿಂದಿನ ದಶ ಯಾವುದು ಅಂತ ನಾವು ನೋಡಿದರೆ ಅದು ರಾಹು ದಶ ಅದಕ್ಕೆ ನಾವು ಹೇಳೋದು ರಾಹು ಬೃಹಸ್ಪತಿ ಸಂಧಿಕಾಲ ಹಾಗಾದ್ರೆ ಈ ಸಂಧಿಕಾಲದಲ್ಲಿ ಸಂದಿಗ್ಧ ಪರಿಸ್ಥಿತಿಗಳು ಎದುರಾಗುತ್ತೆ ಯಾವುದೆಲ್ಲ ಎದುರಾಗಬಹುದು ಗುರುದಶೆಯಲ್ಲೂ ಗುರುದಶೆ ಮಕರ ರಾಶಿಗೆ ಜನ್ಮ ಎತ್ತಿದವರಿಗೆ ಶುಭ ಅಲ್ಲ ಅವನು ಶುಭ ಫಲವನ್ನು ಕೊಡುವುದಿಲ್ಲ ಲಗ್ನದಲ್ಲಿ ಹುಟ್ಟಿದವರಿಗೂ ಶುಭ ಫಲವನ್ನು ಕೊಡುವುದಿಲ್ಲ ಇನ್ನು ನಾವು ಈ ಕುಂಡಲಿಯಲ್ಲಿ ಆ ಗ್ರಹಗಳು ಯಾವ ಯಾವ ಭಾವದಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡುದು ನೀವೀಗ ಕೇಳ್ಬೋದು ಹನ್ನೊಂದರ ನಂತರ ಅವರು ಅದ್ಭುತವಾದ ಸಾಧನೆ ಮಾಡಿದಾರಲ್ವಾ ನೀವು ದಶಾಕಾಲವನ್ನದಲ್ಲಿ ಇವರು ಚೆನ್ನಾಗಿಲ್ಲ ಅಂತ ನೀವು ಹೇಳಿದರೆ ಆ ಹನ್ನೊಂದನೇ ಇಸ್ವಿಯ ನಂತರ ಅವರು ಮಾಡಿದ ಸಾಧನೆ ಇಡೀಗಳು ಎಲ್ಲವೂ ಕೂಡ ಬ್ಲಾಕ್ ಬಸ್ಟರ್ ಮೂವಿ ಆಗಿತ್ತು ಸೂಪರ್ ಹಿಟ್ ಆಗಿತ್ತು ಮೊನ್ನೆ ಮೊನ್ನೆ ಮಾಡಂತಹ ಕಾಟೇರ ಸಿನಿಮಾ ಕೂಡ ಲಾಸ್ಟ್ ಇಯರ್ ಹೌದು ನವಿತಾ ಜೈನ್ ಅವರೇ ಅದಕ್ಕೆ ನಮ್ಮ ಉತ್ತರ ಶಾಸ್ತ್ರದ ಉತ್ತರವೇ ಇದೆ ನಮ್ಮ ಹತ್ರ ಅದರಿಂದಾಗಿ ಗುರುದಶ ಒಟ್ಟು ಹದಿನಾರು ವರ್ಷ ಕಾಲದ ಡ್ಯೂರೇಷನ್ ಟೈಮ್ ಅದರದ್ದು ಎಷ್ಟು ಅಂದರೆ ಹದಿನಾರು ವರ್ಷ ಕಾಲ ಈ ಹದಿನಾರು ವರ್ಷದಲ್ಲಿ ಇನ್ನು ಉಳಿದಂತಹ ಎಂಟು ಗ್ರಹಗಳ ಭುಕ್ತಿಗಳು ನಡೆಯುತ್ತೆ ಒಂಬತ್ತು ಗ್ರಹಗಳು ಒಂದು ವ್ಯಕ್ತಿಗೆ ಶುಭ ಅಲ್ಲ ಅಶುಭವೂ ಅಲ್ಲ ಅಂತ ಹೇಳಿದ್ದೇನೆ ಹಾಗಾದರೆ ಈ ಗುರುದಶೆಯಲ್ಲಿ ಅವರ ಜಾತಕದಲ್ಲಿ ಶುಕ್ರನು ಪರಮೋಚ್ಚ ರಾಶಿಯಲ್ಲಿದ್ದಾನೆ ಆದರೆ ಶುಕ್ರನು ಮೀನರಾಶಿಯಲ್ಲಿದ್ದರೆ ಅದಕ್ಕೆ ಮಾಲವೀಯ ಯೋಗ ಅಂತ ಹೇಳಿದ್ದಾರೆ ಆದರೆ ಆ ದಶಾಭುಕ್ತಿ ಕಾಲದಲ್ಲಿ ನೀವು ಹೇಳಿದಾಗೆ ಅವರು ಬಹಳ ಒಳ್ಳೊಳ್ಳೆಯ ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ ಅದನ್ನು ನಾವು ಸಮಯ ಸಮೇತ ಕೊಡುವ ಅದು ಬೇರೆ ವಿಷಯ ಅಂತೂ ನಿಮಗೆ ನಾವು ಕೊಡಬೇಕಾದ ಉತ್ತರ ಏನು ಅಂಥೇಳಿದರೆ ಅವರಿಗೆ ಜನ್ಮಕಾಲದ ಹುಟ್ಟಿದ ಕಾಲದಿಂದ ಇಲ್ಲಿಯವರೆಗೆ ಜಾತಕದಲ್ಲಿಯೇ ಇರುವ ದೋಷವೋ ಅಂತ ನಿಮ್ಮ ಪ್ರಶ್ನೆ ನಾವು ಅದನ್ನು ಹೌದು ಅಂತ ಸಾಧಿಸುವುದು ಯಾಕೆಂದರೆ ಇದು ದರ್ಶನ್ ಅವರ ಒಬ್ಬರನ್ನ ನೇಮಕಾತಿ ಅವರ ನಾಮಾಂಕಿತಕ್ಕೆ ತಾವು ಹೈಲೈಟ್ ಕೊಡೋದು ಬೇಡ ಒಂದು ಮನುಷ್ಯ ಒಂದು ವ್ಯಕ್ತಿ ಆದರೆ ಸಾಕು ಅವನ ಎಲ್ಲ ಯೋಗ್ಯತೆಗಳು ಅವನ ಜನ್ಮಕಾಲದಲ್ಲಿ ಅವರು ಹುಟ್ಟಿದಂತಹ ದಶಾಕಾಲಕ್ಕೆ ಅವರಿಗೆ ಅವರ ಜಾತಕದಲ್ಲಿರುವ ಒಂಬತ್ತು ಗ್ರಹಗಳು ಇರುವಂತಹ ಭಾವಕ್ಕನುಗುಣವಾಗಿ ಅವರ ಜೀವನ ಅದು ಸುಖವೋ ಅಥವಾ ದುಃಖವೋ ಅಥವಾ ಅವರಿಗೆ ವ್ಯಕ್ತಿತ್ವ ವಿಕಾಸವಾಗುವುದೋ ಅಥವಾ ಅವರ ಬದುಕಿನಲ್ಲಿ ಬಹಳ ಉನ್ನತ ಮಟ್ಟವನ್ನು ಮುಡ್ತಾರೋ ಅಥವಾ ಉನ್ನತ ಸ್ಥಾನದಲ್ಲಿ ಹೋದವರು ಪುನಃ ಪಾತಾಳಕ್ಕೆ ಹೋಗ್ತಾರೋ ಅಂದರೆ ಪಾತಾಳ ಅಂದರೆ ನಷ್ಟ ನಷ್ಟಕ್ಕೆ ಹೋಗ್ತಾರೋ ಇದೆಲ್ಲವೂ ನಿಖರವಾಗಿಯೇ ಸತ್ಯ ಅದರ ಬಗ್ಗೆ ನಾವು ಇನ್ನು ನಿಮ್ಮ ಮುಂದಿನ ಭಾಗದಲ್ಲಿ ನಾವು ಅದರ ಎಕ್ಸ್ಪ್ಲೇನ್ ಅಥವಾ ನಿರ್ಣಯವನ್ನು ಮಾಡುವ